ನಮಸ್ಕಾರ ಎಲ್ಲರಿಗೂ. ಈಗ ನಾನು ಹೇಳ್ತಾ ಇರೋದು ಲಲಿತಾ ಸಹಸ್ರನಾಮ ವ್ಯಾಖ್ಯೆ, ಅಂದರೆ ಸಹಸ್ರನಾಮಗಳ ಹೆಸರುಗಳನ್ನು ಹೇಳ್ತಾ ಹೊರಟೀನಿ. ಅದರಲ್ಲಿ ಈಗ ನಾನು 70 ಹೆಸರುಗಳ ಅರ್ಥವನ್ನು ಹೇಳೀನಿ. ಈಗ 71 ರಿಂದ 80 ಹೆಸರಿನ ಅರ್ಥವನ್ನು ನಾನು ಇಲ್ಲಿ ಹೇಳ್ತೀನಿ. ಇವು ಎಲ್ಲ ಅರ್ಥಗಳು ಬಂದು ಯುದ್ಧದಲ್ಲಿ ದೇವತೆಗಳ ಯಾವ ರೀತಿ ಸಂತುಷ್ಟಗೊಂಡಳು ದೇವತೆ, ಹಾಗೂ ರಕ್ಕಸರನ್ನು ಧ್ವಂಸ ಮಾಡಿದಾಗ ಯಾವ ಯಾವ ರೂಪದಲ್ಲಿ ಕಾಣಿಸ್ಕೊಂಡ್ಳು ಅನ್ನುವಂಥ ಶಕ್ತಿಯ ಹೆಸರುಗಳನ್ನೇ ಇಲ್ಲಿ ನೆಕ್ಸ್ಟ್ 10 ಅರ್ಥದಲ್ಲಿ ಕೊಡಲಾಗಿದೆ. ಈಗ ನಾನು ನೆಕ್ಸ್ಟ್ ಹೇಳ್ತಾ ಇರೋದು ಜ್ವಾಲಾಮಾಲಿನಿ ಕಕ್ಷಿಪ್ತ ವಹಿನಿ ಪ್ರಾಕಾರ ಮಧ್ಯಗ, ಅಂದರೆ ಜ್ವಾಲಾಮಾಲಿನಿ ದೇವಿಯಿಂದ ನಿರ್ಮಿತವಾದಂತಹ ಬೆಂಕಿಯ ಕೋಟೆಯ ಮಧ್ಯದಲ್ಲಿರುವ ದೇವಿ ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಹಾಗೆ ಭಂಡ ಸೈನ್ಯ ವಧೆಯೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ, ಭಂಡಾಸುರನ ವಧೆಯಲ್ಲಿ ತೊಡಗಿರುವ ಶಕ್ತಿ ಸೇನೆಯ ಪರಾಕ್ರಮದಿಂದ ಸಂತುಷ್ಟಳಾದಂತಹ ದೇವಿ. ಇಲ್ಲಿ ಭಂಡಾಸುರನ ವಧೆಯನ್ನು ಕೂಡ ಹೇಳಲಾಗಿದೆ. ಹಾಗೆ ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸುಕ, ನಿತ್ಯ ದೇವಿಯರ ಪರಾಕ್ರಮದ ಆಡಂಬರವನ್ನು ನೋಡುವುದರಲ್ಲಿ ದೇವಿ ಆಸಕ್ತಿಯುಳ್ಳಂಥವಳು ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಹಾಗೆ ಭಂಡಪುತ್ರ ವಧೆಯೋದ್ಯುಕ್ತ ಬಾಲ ವಿಕ್ರಮ ನಂದಿತ, ಅಂದರೆ ಭಂಡಾಸುರನ ಮಕ್ಕಳ ವಧೆಯಲ್ಲಿ ತೊಡಗಿರತಕ್ಕಂಥ ದೇವಿ ಕಾರ್ಯದಿಂದ ಸಂತೋಷವನ್ನು ಹೊಂದಿದಂಥವಳು ಅಂಥೇಳಿ ಇದು ಹೇಳಲಾಗ್ತದೆ. ಮಂತ್ರಿನೆಂಬ ವಿರಚಿತ ವಿಷಂಗವಧ ತೋಷಿತ, ಶ್ಯಾಮಲಾಂಬೆಯಿಂದ ಮಾಡಲ್ಪಟ್ಟ ಭಂಡಾಸುರ ಅನ್ನುವಂಥ ರಕ್ಕಸ, ಅವನ ಮಂತ್ರಿ ವಿಷಂಗ, ಮಂತ್ರಿ ಹೆಸರನ್ನು ಕೊಡಲಾಗಿದೆ. ಇಲ್ಲಿ ವಿಷಂಗನ ವಧೆಯಿಂದ ಪ್ರೀತಳಾದಂಥವಳು, ಅಂದರೆ ಸಂತುಷ್ಟಗೊಂಡಂತಹ ದೇವಿ ಅಂಥೇಳಿ. ವಿಶುಕ್ರ ಪ್ರಾಣಹರಣ ವಾರಾಹಿ ವೀರೆ ನಂದಿತ, ಅಂದರೆ ಭಂಡಾಸುರನ ವಧೆ ಆಯಿತು, ಅವನ ಮಂತ್ರಿಯ ವಧೆ ಆಯಿತು. ಹಾಗೆ ಇಲ್ಲಿ ವಿಶುಕ್ರ ಪ್ರಾಣಹರಣ ಅಂದರೆ ಭಂಡಾಸುರನ ಸೇನಾಧಿಪತಿಯಾದಂತಹ ವಿಶುಕ್ರ, ಅವನ ಸೇನಾಧಿಪತಿ ವಿಶುಕ್ರನನ್ನು ಕೊಂದಂತಹ ದಂಡಿನಿಯ ಪರಾಕ್ರಮದಿಂದ ಹರ್ಷಿತಳಾದಂಥವಳು. ಇಲ್ಲಿ ದಂಡಿನಿ ಅನ್ನುವಂಥ ಕೂಡ ಶಕ್ತಿ ದೇವತೆ ಹೆಸರು ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಹಾಗೆಯೇ ಕಾಮೇಶ್ವರ ಮುಖ ಲೋಕ ಕಲ್ಪಿತ ಶ್ರೀ ಗಣೇಶ್ವರ, ಕಾಮೇಶನ ಮುಖವನ್ನು ನೋಡುವ ಮೂಲಕ ಗಣಪತಿಯನ್ನು ಸೃಷ್ಟಿಸಿದಂಥವಳು ಅಂಥೇಳಿ. ಅಂದರೆ ಕಾಮೇಶ ಅಂತ ಅಂದರೆ ಇಲ್ಲಿ ಹಾಗೆ ಆಲ್ರೆಡಿ ಹೇಳಲಾಗಿದೆ, ಈಶ್ವರ ಅಂಥೇಳಿ ಇಲ್ಲಿ ನಾವು ಹೇಳಬಹುದು. ಹಾಗೆ ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ, ಮಹಾಗಣಪತಿಯಿಂದ ನಾಶಗೊಳಿಸಲ್ಪಟ್ಟ ವಿಘ್ನ ಯಂತ್ರದಿಂದ ಸಂತುಷ್ಟಳಾದಂಥವಳು. ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ, ಭಂಡಾಸುರನಿಂದ ಬಿಡಲ್ಪಟ್ಟ ಶಸ್ತ್ರಗಳಿಗೆ ಪ್ರತಿಯಾಗಿ ಅಸ್ತ್ರಗಳನ್ನು ಇವಳು ಸುರಿಸ್ತಕ್ಕಂಥವಳು ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಹಾಗೆಯೇ ಕರಾಂಗುಲಿನ ಖೋತ್ಪನ್ನ ನಾರಾಯಣ ದಶಾಕೃತಿ, ಕೈಗಳ 10 ಬೆರಳುಗಳ ಉಗುರುಗಳಿಂದ ಮಹಾವಿಷ್ಣುವಿನ 10 ಅವತಾರವನ್ನು ಸೃಷ್ಟಿಸಿದಂತಹ ಸರ್ವಮಂಗಲೆ ಅಂಥೇಳಿ ಇಲ್ಲಿ ಹೇಳಲಾಗ್ತದೆ. ಇವು 71 ರಿಂದ 80 ಹೆಸರುಗಳ ಅರ್ಥ, ಲಲಿತಾದೇವಿಯ ಅರ್ಥಗಳು. ಹಾಗೂ ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು 81 ರಿಂದ 90 ಮತ್ತು 10 ಹೆಸರುಗಳ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.